ಶಕ್ತಿ. ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಎಂದು ಹೇಳುವರು. ಹಾಗೆಂದ ಮಾತ್ರಕ್ಕೆ ಆ ಪೈರು ಚಿಕ್ಕದಾಗಿ ಇರುವಾಗ ಮಾತ್ರವೇ ಅದನ್ನು ಪೋಷಿಸಿದರೆ ಸಾಕೇ? ಪೈರು ದೊಡ್ಡದಾಗಿ ಬೆಳೆದು ಸರಿಯಾದ ರೀತಿಯಲ್ಲಿ ಫಲ ಕೊಡುವವರೆಗೂ ಅದನ್ನು ಗಮನವಾಗಿ ಪೋಷಿಸಿ ನೋಡಿಕೊಳ್ಳಬೇಕು. ಆ ಪೈರಿನಂತೆಯೇ ನಮ್ಮ ಮಕ್ಕಳು ಸಹ. ಯೌವನದ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಎಚ್ಚೆತ್ತಿಕೊಳ್ಳುವ ಪರಿ ಪೂಜ್ಯನೀಯ ಅಮ್ಮನವರು ನುಡಿದಿರುವ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗುಣವೇ ಶಕ್ತಿಗಳೇ? ಕಾಲೇಜು ವಿದ್ಯಾರ್ಥಿಗಳು ನಕಲಿ ಸಂತೋಷಕ್ಕೆ ಬಲಿಯಾಗುತ್ತಿದ್ದಾರೆ. ವಿವರಣೆ: ಸಾಮಾನ್ಯವಾಗಿ 16-23 ವಯಸ್ಸಿನೊಳಗಿರುವ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ. ಪ್ರತ್ಯೇಕವಾಗಿ ಈ ವಯಸ್ಸಿನ ಪರ್ವವು ತುಂಬಾ ವಿಭಿನ್ನವಾದದ್ದು, ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮೂಡಿಸುವಂತಹ ಪರ್ವ ಎಂದು ಹೇಳಬಹುದು. ಶಾಲಾ ಶಿಕ್ಷಣದ ಸಮಯದಲ್ಲಿ ಹೆತ್ತವರು ಶಿಕ್ಷಕರು ತುಂಬ ಸುರಕ್ಷೆಯಾಗಿ ವಿದ್ಯಾರ್ಥಿಗಳನ್ನು ಗಮನಿಸಿಕೊಳ್ಳುತ್ತಾರೆ. ಶಾಲಾ ಶಿಕ್ಷಣದ ನಂತರದ ಪರ್ವದಲ್ಲಿ ಅತೀತವಾದ ಸ್ವಾತಂತ್ರ್ಯವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಈ ಹೊಸ ಬಗೆಯ ಸ್ವಾತಂತ್ರ್ಯವು ನವೀನ ಅನ್ವೇಷಣೆಗಳನ್ನು, ಹವ್ಯಾಸಗಳನ್ನು, ಚಟಗಳನ್ನು ಮಾಡಲು ಹುರಿದುಂಬಿಸುತ್ತದೆ. ಸೆಲ್ಫೋನ್ ಕೈಗೆ ಬಂದ ತಕ್ಷಣ ಹಲವಾರು ಹೊಸ ರೀತಿಯ ವಿಷಯಗಳನ್ನು ತಿಳಿದುಕೊಳ್ಳಲು ಮುಂದಾಗುತ್ತಾರೆ. ಧೂಮಪಾನ, ಮದ್ಯಪಾನ, ನಶೆ, ದುಶ್ಚಟಗಳು, ಜಗಳ, ಕದನ, ಸಂಘ ಕಟ್ಟುವುದು, ರೇಸ್ ಕೋರ್ಸ್ ಕ್ಲಬ್ ತೆರಳುವುದು, ಲಾಟರಿ, ಜೂಜು ಆಡುವುದು, ಈ ರೀತಿಯ ವಿಷಯಗಳಲ್ಲಿ ತಮ್ಮನ್ನರಿಯದೆಯೇ ಸಿರುಗಿಕೊಂಡು ಬಳಲುತ್ತಾರೆ. ಇದರಿಂದ ಹೊರಬರುವ ದಾರಿಯು ತಿಳಿಯದೆ ಕೆಲವರು ಆತ್ಮಹತ್ಯೆಗೆ ಶರಣಾಗಿ ಬಿಡುತ್ತಾರೆ. ಯಾರ ಮನೆಯಲ್ಲಿ ಹಿರಿಯರು ಅವರ ಮಕ್ಕಳ ನಡವಳಿಕೆಯನ್ನು ತೀವ್ರವಾಗಿ ಗಮನಿಸುತ್ತಾರೋ ಅವರು ಮಾತ್ರವೇ ಈ ರೀತಿಯ ಸಂಕಟಗಳಲ್ಲಿ ಸಿಲುಕಿಕೊಳ್ಳದ ರೀತಿ ಕಾಪಾಡಲ್ಪಡುತ್ತಾರೆ. ನಮ್ಮ ಕಣ್ಣಿಗೆ ಕಾಣುವ ಈ ಸಂತೋಷ ಕ್ಷಣಗಳು ಎಲ್ಲವೂ ಕಾಲ್ಪನಿಕ ಎನ್ನುವ ಒಂದು ವಿಷಯವನ್ನು ಯೌವನ ವಯಸ್ಸಿನ ಪರ್ವದ ವಿದ್ಯಾರ್ಥಿಗಳು ಮನಗೊಂಡಾಗ ಮಾತ್ರವೇ ಈ ರೀತಿಯ ತೊಂದರೆಗಳಲ್ಲಿ ಸಿಲುಕಿಕೊಳ್ಳದೇ ಇರಲು ಸಾಧ್ಯವಾಗುತ್ತದೆ. ದೈವಿಕ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಳ್ಳುವಾಗ ಯಾವ ರೀತಿಯ ಕೆಲಸಗಳನ್ನು ನಾವು ಮಾಡಬೇಕು, ಯಾವುದನ್ನು ಮಾಡಬಾರದು, ಯಾವುದನ್ನು ಮಾಡಬಹುದು ಎನ್ನುವುದರ ಸ್ಪಷ್ಟತೆ ನಮಗೆ ಮೂಡುತ್ತದೆ. ಓಂ ಶಕ್ತಿ.